ಇನ್ನು ಪ್ರತಾಪ್ ಸಿಂಹ ಅವರೀಗ ತಿರುಗಿಬಿದ್ದಿದ್ದಾರೆ. ಟೂರಿಂಗ್ ಟಾಕೀಸ್ ತರ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡುತ್ತಿದ್ದಾರೆ. ವಿಸ್ತಾರ ನ್ಯೂಸ್ಗೆ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಡುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ 40% ಸರ್ಕಾರ ಅಂತ ಟೂರಿಂಗ್ ಟಾಕೀಸ್ ಮಾಡಿದ್ರು, ಸುಳ್ಳು ಪಳ್ಳು ಹೇಳ್ಕೊಂಡು ಹೇಗೋ ಅಧಿಕಾರಕ್ಕೆ ಬಂದ್ರು. ಈಗ ಸರ್ಕಾರ ನಡೆಸೋಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಹೀಗೆ ಮಾಡ್ತಿದ್ದಾರೆ. 2023ರ ಟೂರಿಂಗ್ ಟಾಕೀಸ್ ಈಗ ಮತ್ತೆ ದೆಹಲಿಗೆ ಬಂದಿದೆ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಭಾರತಾಂಬೆಗೆ ಎಲ್ಲಾ ರಾಜ್ಯವೂ ಮಕ್ಕಳೇ ಆಗಿರ್ತಾರೆ. ಕಾಂಗ್ರೆಸ್ನ ಈ ನಾಟಕಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ. ದೆಹಲಿಯಲ್ಲಿ ವಿಸ್ತಾರ ನ್ಯೂಸ್ಗೆ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ವಿಕ್ರಮ್ ಕುಮಾರ್ ಸಂಸದ ಪ್ರತಾಪ್ ಸಿಂಹ ಅವರ ಜೊತೆ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್, ಲೆಟ್ಸ್ ಗೋ. ಕೇಂದ್ರದಿಂದ ರಾಜ್ಯಕ್ಕೆ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ದೆಹಲಿ ಚಲೋ ವಿಶೇಷವಾದಂಥ ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸೊ ಈ ಒಂದು ಪ್ರತಿಭಟನೆಗೆ ಈಗ ಆಲ್ರೆಡಿ ಬಿಜೆಪಿ ಸಂಸದರು ಸಾಕಷ್ಟು ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾತನಾಡೋದಕ್ಕೆ ಸಂಸದರಾಗಿರ್ತಕ್ಕಂತಹ ಪ್ರತಾಪ್ ಸಿಂಹ ಅವರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಬೃಹತ್ ಮಟ್ಟದ ಪ್ರತಿಭಟನೆ, ನಿಮಗೆಲ್ಲ ಆಹ್ವಾನ ಇದೆ, ಬರಬೇಕು, ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಕರ್ನಾಟಕದ ಪರ ನಿಲ್ಲಬೇಕು ಅಂಥೇಳಿ ಪ್ರತಿಭಟನೆಗೆ ನೀವು ಹೋಗ್ತೀರಾ? ಮತ್ತು ನಿಮ್ಮ ಈ ಒಂದು ಪ್ರತಿಭಟನೆ ವಿಚಾರವಾಗಿ ನೀವೇನು ಹೇಳ್ತೀರಾ? 2023 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಕಾಂಗ್ರೆಸ್ನವರು ಒಂದು ಟೂರಿಂಗ್ ಟಾಕೀಸ್ ಇಟ್ಟಿದ್ರು. ಊರೂರಿಗೆ ಹೋಗೋದು, 40% ಭ್ರಷ್ಟಾಚಾರ ಅಂದರೆ ಕಮಿಷನ್ ತೊಗೊಂಡಿದ್ದಾರೆ, PSI ಹಗರಣ, ಬಿಟ್ಕಾಯಿನ್ ಹಗರಣ ಅಂತ ಈ ರೀತಿ ಊರೂರಿಗೆ ಹೋಗಿ ಅವ್ರದ್ದು ಟೂರಿಂಗ್ ಟಾಕೀಸು ತಮಟ ಹೊಡೆದ್ರು. ಜನನೂ ನಂಬ್ಕೊಂಡ್ರು, ಗ್ಯಾರಂಟಿ ಸ್ಕೀಮ್ಗಳು ನಂಬ್ಕೊಂಡ್ರು, ಅವ್ರನ್ನ ಅಧಿಕಾರಕ್ಕೆ ತಂದರು. ಅದಾದ ನಂತರ ಇವರು ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಇಂಡಿಯಾ ಅಲಯನ್ಸ್ ಅಂತಲೇ ಪಕ್ಕದಲ್ಲಿರೋ ಸ್ಟಾಲಿನ್ ಎಲ್ಲನೂ ಕರ್ಕೊಂಬಂದು ಕೈ ಕೈ ಎತ್ತಿ ಕರ್ನಾಟಕದಲ್ಲಿ ಎಲ್ಲ ಒಂದು ರಾಜವೈಭೋಗದಲ್ಲಿ ಎಲ್ಲ ಉಪಚಾರ ಮಾಡಿ ಕಳಿಸಿದರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಬಂತು, ಕಾಂಗ್ರೆಸ್ ಬೆನ್ನಲ್ಲೇ ರಾಜ್ಯಕ್ಕೆ ಬರನೂ ಬಂತು. ಕಾಂಗ್ರೆಸ್ ಕಾಲ್ಗುಣನೇ ಆಗಿತ್ತು, ಕಾವೇರಿ ಗಲಾಟೆ ಶುರುವಾಯಿತು. ಆಗಲೂ ಕೂಡ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕು, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಳ್ತಾ ಇಲ್ಲ, ನಮ್ಮ ಕರ್ನಾಟಕದ ಪರವಾಗಿ ನಿಲ್ತಾ ಇಲ್ಲ ಅಂತ ಬೊಬ್ಬೆ ಮಾಡಿ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿಸೋ ಕೆಲಸ ಮಾಡಿದರು. ಇಂಡಿಯಾ ಅಲಯನ್ಸ್ ಅಂತ ಕೈ ಕೈ ಹಿಡಿದು ನಿಂತ್ಕೊಂಡ ಸ್ಟಾಲಿನ್ಗೆ ಒಂದು ಫೋನ್ ಮಾಡಿ ನಮ್ಮ ಅಣೆಕಟ್ಟುಗಳು ಬರಿದಾಗಿದೀವಪ್ಪ, ಇಲ್ಲಿಲ್ಲ, ಪರಿಸ್ಥಿತಿನ ಅರ್ಥ ಮಾಡ್ಕೋ, ತೆಗೆದ ತೆಗಿಬೇಡ ಅಂತ ಹೇಳಿಬಿಟ್ಟು ಸ್ಟಾಲಿನ್ಗೆ ಹೇಳುವ ಅಂದ್ ಹೇಳಬೇಕಾದ್ರೆ ಇವರಿಗೆ ಗಂಡಸ್ಥಾನನೂ ಇರಲಿಲ್ಲ, ಅಥವಾ ಇವರಿಗೆ ಎದೆಗಾರಿಕೆನೂ ಇರಲಿಲ್ಲ, ಗುಂಡಿಗೆನೂ ಇರಲಿಲ್ಲ, ಮಂಡಿ ಹುರ್ಕೊಂಡು ನಿಂತಿದ್ದವ್ರು ಇವರು. ಲಾಜಿಕ್ಕೇ ಇಲ್ಲ, ಸುಮ್ಮನೆ ಏನೋ ಮಾತಾಡ್ತಾರೆ. ಈಗ ಒಂದು ವಾಕ್ಯಲ್ಲಿ ತಾರತಮ್ಯ 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 ಅಷ್ಟೇ ಬರ್ತಾ ಇರೋದು, ನಿಮ್ಮ ಪ್ರಕಾರ ತಾರತಮ್ಯ ಆಗಿದೆಯೋ ಇಲ್ವೋ? ಕಾಂಗ್ರೆಸ್ನವರು ಬೂಡೆ ಬಿಟ್ಟು 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 ಅಸೆಂಬ್ಲಿ ಚುನಾವಣೆನ ಗೆದ್ದರು, ಕಾವೇರಿ ಚುನಾವಣೆ ಬಂದಾಗಲೂ ಇದೇ ಥರ ಟೂರಿಂಗ್ ಟಾಕೀಸ್ ತೊಗೊಂಡು ಬೂಡೆ ಬಿಟ್ಟರು, ಈಗ ಲೋಕಸಭಾ ಚುನಾವಣೆ ಬಂದಿದೆ ಮತ್ತೆ ಬೂಡೆ ಬಿಡ್ತಾ ಇದ್ದಾರೆ. ಕರ್ನಾಟಕ ಜನ ಮೂರ್ಖರಲ್ಲ, ಒಂದು ಸರಿ ಮೋಸ ಹೋಗಿದ್ದಾರೆ, ಎರಡನೇ ಸರಿ ಮೋಸ ಹೋಗಲ್ಲ. 2014ರಲ್ಲಿ ನಮಗೆ 17 ಸೀಟ್ ಕೊಟ್ಟಿದ್ರು, ಆಗಲೂ ಕೂಡ ಕಾವೇರಿ ವಿಚಾರ ಬಂದಾಗ ಕರ್ನಾಟಕ ಪರವಾಗಿ ಅಫಿಡವಿಟ್ ಕೊಡಿಸಿ 191 TMC ತಮಿಳ್ನಾಡು ಕೊಡಬೇಕಾಗಿದ್ದನ್ನು 175 TMCಗೆ ಇಳಿಸಿದ್ದು ಅನಂತಕುಮಾರ್ ನೇತೃತ್ವದಲ್ಲಿ BJP ಸಂಸದರೇ ಮಾಡಿದ್ದು. ಈಗ ಅದಾದ ನಂತರ ಅವಾಗಲೂ ನೀವು ದಂಡಪಿಂಡಿಗಳು ಅಂತ ಹೇಳ್ತಾ ಇದ್ದೀರಿ. 2019 ಬಂತು, 25 ಸೀಟ್ ಕೊಟ್ಟರು, 2024 ಬಂದಿದೆ, 28 ಕೊಡ್ತಾರೆ, ಜನ ಉತ್ತರ ಕೊಡ್ತಾರೆ, ಜನ ಸರ್ಟಿಫಿಕೇಟ್ ಕೊಡ್ತಾರೆ, ಜನ ನಾವು ಕರ್ನಾಟಕದ ಪರವಾಗಿ ಇದೀವಾ ಇಲ್ವಾ ಅಂತ ಅವ್ರು ತೀರ್ಮಾನ. ಅವರೇ ಹೇಳ್ತಿದ್ದಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.